ನೇರ ನೇರವಾಗಿ ಫಲಿತಾಂಶದ ಕಡೆಗೆ ನಮ್ಮ ಗಮನ ಈಗ. ಲೆಟ್ಸ್ ಗೋ ಟು ದಿ ರಿಸಲ್ಟ್ಸ್ ನೌ. ಸಿಂದಗಿ ಮತದಾರರು 14,046 ಜನ, ಮ್ಯಾಸಿವ್ ರೆಸ್ಪಾನ್ಸ್. ಕಾಲ್ ಮಾಡಿರೋದು 12,850 ಪುರುಷ ಮತಗಳು, 1,196 ಹೆಣ್ಮಕ್ಕಳ ಮತಗಳು. ಬೇರೆ ಬೇರೆ ಅಭ್ಯರ್ಥಿಗಳಿಗೆ 16 ಮತಗಳು ದಾಖಲಾಗಿದ್ದಾವೆ. ಬಿಜೆಪಿ 5,036 ಮತಗಳನ್ನು ಪಡೆದುಕೊಂಡಿದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ನಾವು. ಅದರಲ್ಲಿ ಪುರುಷ ಮತಗಳು 4,628, ಮಹಿಳೆಯರ ಮತಗಳು 408, ಜೆ ಡಿ ಎಸ್ 3,960 ಮತಗಳನ್ನು ಪಡೆದುಕೊಂಡಿದೆ. ಅದರಲ್ಲಿ ಪುರುಷ ಮತಗಳು 3,581, ಮಹಿಳೆಯರ ಮತಗಳು 379. ಕಾಂಗ್ರೆಸ್ ಪಕ್ಷದ ಪರ 5,034, 5,034 ಮತಗಳು. ಪುರುಷ ಮತಗಳು 4,625, ಹೆಣ್ಮಕ್ಕಳ ಮತಗಳು 409. ಹಾಗಾಗಿ ಟೋಟಲ್ 14,046 ಕಾಲ್ಸ್. ಇಟ್ಸ್ ಮ್ಯಾಸಿವ್. ಕಾಂಗ್ರೆಸ್ ಪರ ಸ್ಟ್ರೈಕ್ ರೇಟ್ ಗಮನಿಸೋಣ, 36%. ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಅಗೈನ್ 36%. ಜಾತ್ಯತೀತ ಜನತಾದಳ ಪಕ್ಷದ ಪರ ಶೇಕಡ 28% ಮತಗಳು. ಓ, ಇಟ್ ಈಸ್ ಗೋಯಿಂಗ್ ಟು ಬಿ ಎನ್ ಎಕ್ಸೈಟಿಂಗ್ ಟ್ರಯಾಂಗ್ಯುಲರ್ ಫೈಟ್ ಇನ್ ಸಿಂದಗಿ. ಇತರ ಅಭ್ಯರ್ಥಿಗಳ ಪರ ಭಾಳ ಜನ ಓಟ್ ಹಾಕಿಲ್ಲ. ಕಾಂಗ್ರೆಸ್ ವಿರುದ್ಧ ಕೇವಲ 2 ಮತಗಳ ಅಂತರದಿಂದ ಬಿಜೆಪಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಓಹ್, ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶ. ಪ್ರಾಬಬ್ಲಿ ಇಷ್ಟು ಫಲಿತಾಂಶಗಳಲ್ಲಿ ಇಷ್ಟು ಇಂಟ್ರೆಸ್ಟಿಂಗ್ ಫಲಿತಾಂಶವನ್ನು ನಾನು ಗಮನಿಸಿರಲಿಲ್ಲ. 2-2 ಮತದಿಂದ ಮುನ್ನಡೆರಿ, ಭಾಳ ಚಂದ. ಅದಕ್ಕೆ ಹೇಳೋದು, ಚುನಾವಣೆಯಲ್ಲಿ ಒಂದೊಂದು ಮತನೂ ಯಾಕೆ ಕೌಂಟ್ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಫ್ಕೋರ್ಸ್ ಇದು ಚುನಾವಣೆ, ನಾವು ಫೋನ್ ಮೂಲಕ ನಡೆಸ್ತಿರೋದು, ಒಪ್ಕೊಳ್ತೀವಿ ನಾವು. ಆದರೆ ಜೆ ಡಿ ಎಸ್ಸು ಭಾಳ ದೊಡ್ಡ ಮಟ್ಟದಲ್ಲಿ ಓಟ್ಗಳನ್ನು ತಗೊಂಡಿದೆ. ಹಾಲಿ ಶಾಸಕ ರಮೇಶ್ ಬೂಸನೂರು ಅವರ ಜನಪ್ರಿಯತೆ ಖಂಡಿತವಾಗ್ಲೂ ಕೂಡ ಕಡಿಮೆಯಾಗಿಲ್ಲ. ರಮೇಶ್ ಬೂಸನೂರು ಅವರಿಗೆ ಅಭಿವೃದ್ಧಿ ಕೆಲಸಗಳು ಕೈ ಹಿಡಿಯತ್ತೆ ಅಂತ ಹೇಳಲಾಗ್ತಾ ಇದೆ. ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಇಟ್ ಲುಕ್ಸ್ ಲೈಕ್ ಎನ್ IPL ಮ್ಯಾಚ್ ಟು ಮೀ, ಇಟ್ ಲುಕ್ಸ್ ಲೈಕ್ ಅ 2020 ಮ್ಯಾಚ್ ಟು ಮೀ. 2-2 ರನ್ಗಳಿಂದ ಗೆದ್ದರು ಅನ್ನೋ ಥರದಲ್ಲಿ, 2 ಓಟ್ಗಳಿಂದ ಮುನ್ನಡೆ ಅನ್ನೋ ಥರದಲ್ಲಿದೆ. ಸಿಂದಗಿ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಗೆಲುವಿನ ಭರವಸೆಯನ್ನು ಬಿಜೆಪಿ ಮೂಡಿಸಿದೆ ನಿಜ. ಕಾಂಗ್ರೆಸ್ ಪಕ್ಷದ ಟಿಕೆಟ್ಗೆ 4-5 ಮಂದಿ ಆಕಾಂಕ್ಷಿಗಳ ಮಧ್ಯೆ ಅತ್ಯಂತ ಪ್ರಬಲವಾದಂಥ ಪೈಪೋಟಿ ಇದೆ. ವಿಠಲ ಕೋಳೂರ, ಚನ್ನಬಸಪ್ಪ ವಾರದ, ರಾಕೇಶ್ ಕಲ್ಲೂರು, ಅಶೋಕ್ ಮನಗೂಳಿ ಫೈಟ್ ನಡೆಸ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಇರುವ ಕಾರಣ ಕೈಗೆ ಹೆಚ್ಚಿನ ಮತದಾನ ಬಂದಿದೆ. ಆದರೆ ಅಶೋಕ್ ಮನಗೂಳಿ ಅವರಿಗೆ ಅತಿ ಹೆಚ್ಚು ಮತಗಳು ದಾಖಲಾಗಿದ್ದಾವೆ. ಕಾಲ್ ಮಾಡಿ ಅವರ ಹೆಸರನ್ನು ಸುಮಾರು ಜನ ಹೇಳಿದ್ದಾರೆ. ಸರ್, ಅವರಿಗೆ ನಮ್ಮ ಮತ, ಅವರಿಗೆ ನಮ್ಮ ಮತ ಅಂತ ಸುಮಾರು ಜನ ಹೇಳಿದ್ದಾರೆ. ಹಾಲಿ ಶಾಸಕ ರಮೇಶ್ ಬೂಸನೂರು ಅವರಿಗೆ ಬಿಜೆಪಿಯ ಟಿಕೆಟ್ಟು ಬಹುತೇಕ ಖಚಿತ. ಬಿಜೆಪಿ ಟಿಕೆಟ್ಗೆ ಅಶೋಕ್ ಅಲ್ಲಾಪುರ ಇದ್ದಾರೆ, ಶಂಭು ಕಕ್ಕಳ ಮೇಲಿ ಇವರೆಲ್ಲರೂ ಕೂಡ ಹೋರಾಟ ಮಾಡ್ತಿದ್ದಾರೆ. ಜೆ ಡಿ ಎಸ್ನಿಂದ ಶಿವಾನಂದ ಪಾಟೀಲ್ ಅವರ ಪತ್ನಿ ವಿಶಾಲಾಕ್ಷಿ ಅವರಿಗೆ ಈಗಾಗಲೇ ಟಿಕೆಟ್ ಘೋಷಣೆಯಾಗಿದೆ. ಭಾಳ ಇಂಟ್ರೆಸ್ಟಿಂಗ್ ಇದು. 2-2 ಮತಗಳಿಂದ ಮುನ್ನಡೆ. ಆದರೆ ಕಾಂಗ್ರೆಸ್ ಅಂಡ್ ಬಿಜೆಪಿ ಆರ್ ಆಲ್ಮೋಸ್ಟ್ ಈಕ್ವಲ್, ಆಲ್ಮೋಸ್ಟ್ ಈಕ್ವಲ್. ನನಗೆ ಭಾಳ ದೊಡ್ಡ ಡಿಫ್ರೆನ್ಸ್ ಏನೂ ಕಾಣಿಸ್ತಾ ಇಲ್ಲ. ಮದಗಜಗಳ ಸಮಬಲದ ಹೋರಾಟ ಇನ್ ಸಿಂದಗಿ. 36% 36%, ಜೆ ಡಿ ಎಸ್ಗೆ 28%. ಏನು ಬೇಕಾದರೂ ಆಗ್ಬೋದು, ಎಲ್ಲಿಗೆ ಬೇಕಾದರೂ ಹೋಗಿ ನಿಂತ್ಕೊಳ್ಬೋದು.